ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದೆ. ಅನೇಕ ಶಿಕ್ಷಕರಿಗೆ ಇವತ್ತಿನ ತಂತ್ರಜ್ಞಾನ ಇರ್ಬೋದು, ಇವತ್ತಿನ ಎಜುಕೇಷನ್ಸ್ ಇರ್ಬೋದು, ಇವತ್ತಿನ ಕಾಲಘಟ್ಟದ ಬೇಸಿಕ್ ನಾಲೆಜ್ ಎಸ್ಪೆಷಲಿ ಸ್ಕಿಲ್ಸ್ ಎಲ್ಲ ಒಂದು ಕಡೆ ಲಭ್ಯವಾಗ್ತಾಯಿಲ್ಲ. ಅಂಥ ಮಕ್ಕಳು ಹೇಗೆ ಹೇಳ್ಕೊಡ್ತಾರೆ ಅಂತ, ಅಂಥ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ತಾರೆ ಅಂತ. ಎಟ್ ದ ಸೇಮ್ ಟೈಮ್ ಅನೇಕ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ. ಒಂದು ಶಾಲೆಯಲ್ಲಿ ಒಬ್ಬರೋ ಇಬ್ಬರೋ ಶಿಕ್ಷಕರು ಇದ್ದಾರೆ, ಅವ್ರಿಗೆ ನಾಲ್ಕೋ ಐದು ವಿಭಾಗವನ್ನು ಪಾಠವನ್ನು ಮಾಡಬೇಕಾಗುತ್ತೆ, ಅಂಥವ್ರು ಹೇಗೆ ಮಾಡ್ತಾರೆ? ಈ ಒಂದು ದೊಡ್ಡ ಸಮಸ್ಯೆ ಅಲ್ವಾ ನಿಮಗೆ? ಓಕೆ, ನಾನು ಸ್ವಲ್ಪ ಟೈಮ್ ತೊಗೊಂಡು ಫಾಸ್ಟಾಗಿ ನಾನು ಹೇಳ್ತೀನಿ. ಸಿ, ಶಿಕ್ಷಕರ ಕೊರತೆ 100% ಇದೆ. 53,000 ಶಿಕ್ಷಕರ ಕೊರತೆ ನನ್ನ ಡಿಪಾರ್ಟ್ಮೆಂಟಲ್ಲಿದೆ. ಅದಕ್ಕೆ ಈಗ ಟೆಂಪ್ರವರಿ ಸೊಲ್ಯೂಷನ್, ಟೆಂಪ್ರವರಿ, ಪರ್ಮನೆಂಟ್ ಅಲ್ಲ. ದಟ್ ಈಸ್ ರಾಂಗ್ ವೇ ಆಫ್ ಹ್ಯಾಂಡ್ಲಿಂಗ್ ಥಿಂಗ್ಸ್. ಈವನ್ ವಾಟ್ ಐ ಹ್ಯಾವ್ ಡನ್ ರೈಟ್ ನೌ, ನಾನು ಏನು ಮಾಡಿದ್ದೀನಿ ಇವಾಗ ಅದು ತಪ್ಪೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಏನು ಅಂದರೆ, 43,000 ಅತಿಥಿ ಶಿಕ್ಷಕರನ್ನು ತೊಗೊಂಡು ಆಗಲೇ ಈಗ ಕಳಿಸಾಯಿತು. 10,000 ಕಮ್ಮಿ ಇದೆ, 10,000 ಕಮ್ಮಿ ಇದೆ. ಅದರಿಂದ ಮಾಧ್ಯಮ ಹೇಳಿ, ಸಾರಿ, ಶಿಕ್ಷಣ ಹೇಳ್ಕೊಡೋದಕ್ಕೆ ಈಗ ಸದ್ಯಕ್ಕೆ ಟೆಂಪರವರಿ ಅಂತೂ ಏನು ತೊಂದರೆ ಇಲ್ಲ. ಆದರೆ ಪ್ರಮೋದರೆ ಒಂದು ಅರ್ಥ ಮಾಡಿಕೊಡಿ, 35 ವರ್ಷದ ಹಿಂದೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ತಂದೆ ಬಂಗಾರಪ್ಪಜಿಯವರ ಹೆಸರನ್ನು ತಗೊಳ್ಬೇಕಾಗುತ್ತೆ ಯಾಕೆ ಅಂತೇಳಿ, ಅನಿವಾರ್ಯವಾಗಿ ಇಲ್ಲಿ ಕೂರೋದಕ್ಕೂ ಅವ್ರಿಗೆ ಕಾರಣ ಇರ್ತದೆ. ಓಕೆ, ಏನಂತ ಹೇಳಿದರೆ, ಮುಂಚೆ ಅಭಿವೃದ್ಧಿ ಅಂದರೆ ಏನಂದರೆ, ಹಳ್ಳಿಗಳಲ್ಲಿ ಒಂದು ಶಾಲೆ ತೆಗೆಯೋದೇ ಅಭಿವೃದ್ಧಿ ಆಗೋಗ್ಬಿಟ್ಟಿತ್ತು. ಯಾಕೆ ಅಂದರೆ, ಆವಾಗ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ರೋಡ್ಗಳಿರಲಿಲ್ಲ, ವ್ಯವಸ್ಥೆಗಳಿರಲಿಲ್ಲ. ಈಗೇನಾಗಿದೆ ಅಂದರೆ, ಆಮೇಲೆ ಪೇರೆಂಟ್ಸಿಗೂ ಅಷ್ಟೊಂದು ತಲೆಯಲ್ಲಿ ನನ್ನ ಮಕ್ಕಳನ್ನು ಓದಿಸ್ಬೇಕು ಅಂತ. ನೀವು ಚೆನ್ನಾಗಿ ನೋಡಿದ್ದೀರಾ, ಗೋ ಬ್ಯಾಕ್ 30 ಇಯರ್ಸ್ ಬ್ಯಾಕ್, ಮಕ್ಕಳನ್ನ ಕರ್ಕೊಂಡೋಗಿ ಗದ್ದೆ ಕಡೆಗೆ ಅಲ್ಲಿ ಮೂಲೆಯಲ್ಲಿ ಕೂರಿಸೋರು, ಒಂದು ಜೋಕಾಲಿ ಥರನೋ ಏನರಲ್ಲರೂ ಹಾಕಿ ಆಟಾಡೋಕ್ಕೆ. ಇವ್ರು ಗದ್ದೆ ಕೆಲಸ ಎಲ್ಲ ಮಾಡೋರು, ಯಾಕೆಂದರೆ ಶಾಲೆ ಇಲ್ಲ, ಅಲ್ಲಿ ಶಾಲೆ ಇರಲಿಲ್ಲ ಅವಾಗ. ಅದಕ್ಕೋಸ್ಕರ ಇಲ್ಲ, ಶಾಲೆ ಇದ್ದರೂ ಕೂಡ ದೂರ ಇತ್ತು ಅಂದರೆ ಕಳಿಸೋದಕ್ಕಾಗೋದಿಲ್ಲ, ಯಾಕಂದರೆ ಭಾಳ ಬಡವರು, ಅವ್ರಿಗೆ ಹೊಟ್ಟೆಗೆ ಕೈಗೆ ಬಾಯಿಗೆ ಅಷ್ಟೇ, ಇನ್ನೇನು ಉಳಿಯೋಕೆ ಆಗ್ತಿರಲಿಲ್ಲ. ಮಕ್ಕಳನ್ನ ಹಾಗೆ ಆಟಾಡ್ಸ್ಕೊಂಡು ಮತ್ತು ಮನೆಗೆ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗಿ ಮತ್ತು ಊಟ ಮಾಡ್ಕೊಂಡು, ಅದು ಅಲ್ಲಿಗೆ ಎಜುಕೇಷನ್ ಫಾರ್ ದಟ್ ಚೈಲ್ಡ್ ವಾಸ್ ಕಂಪ್ಲೀಟ್ಲಿ ಡಿಸೋನ್ಡ್, ಅವ್ರಿಗೆ ನಾವು ಕೊಡೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಂದೆ ಬಂಗಾರಪ್ಪಜಿ ಅವರು ಏನು ಮಾಡಿದರು, ಈ ಶಾಲೆಗಳು ಓಪನ್ ಆಗಿ ಎಲ್ಲ ಸ್ಟಾರ್ಟ್ ಆಗಿದ್ದು ಈಗಲೂ ಕೂಡ ಆಗ್ತಾ ಇದ್ದಾವೆ, ಒಂದು ಈಗ ನಿಂತಿದ್ದಾವೆ ನಿಜ ಹೇಳಬೇಕಂದ್ರೆ. ಆವಾಗ ನಮ್ಮ ತಂದೆಯವರು ಅಕ್ಷಯ ಅಂಥೇಳಿ ಒಂದು ಕಾರ್ಯಕ್ರಮ ಕೊಟ್ಟರು, ಮಕ್ಕಳು ಶಾಲೆಗೆ ಹೋಗಲಿ ಈ ಥರ ಇರಬಾರ್ದು ಅಂತ ಹೇಳಿ, ಮಕ್ಕಳು ಶಾಲೆಗೆ ಹೋದರೆ 1 ರೂಪಾಯಿ ಕೊಡೋರು, ಅಕ್ಷಯ ಕಾರ್ಯಕ್ರಮ. ಈ ಆ 1 ರೂಪಾಯಿ ಇವತ್ತು ವ್ಯಾಲ್ಯೂ ನೋಡಿ, ನೋಡಿದಿರಾ ಎಷ್ಟು ಅಂತ ವ್ಯಾಲ್ಯೂ ಮಾಡಿ, ಇಟ್ ಮೈಟ್ ಬಿ ಮೆನಿ ನಂಬರ್ಸ್ ಆ ಒಂದು. ಓಕೆ, ಯಾಕೆ ಕೊಟ್ಟರು? ಆಮೇಲೆ ಅದು ಹೆಣ್ಮಕ್ಳ ಕೈಲಿ ಕೊಡೋರು, ತಾಯಿಯ ಕೈಯಲ್ಲಿ, ಗಂಡನ ಕೈಲಿ ಕೊಡೋರ, ಯಾಕಂದ್ರೆ ಅವಾಗೆಲ್ಲ ಪ್ಯಾಕೆಟ್ ಬರೀ ಒಂದು 3 ರೂಪಾಯಿಗೆಲ್ಲ ಸಿಕ್ಬಿಡೋದು, ಅರ್ಥ ಆಯ್ತಲ್ಲ ಏನು ಪ್ಯಾಕೆಟ್. ಆದರೆ ಹೆಣ್ಮಕ್ಳ ಕೈಲಿ ಯಾಕೆ ಕೊಡೋದಂದ್ರೆ, ಆರ್ಥಿಕವಾಗಿ ಮಗು ಓದಬೇಕಾದ್ರೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂಥೇಳಿ ಅವಾಗ ಕೊಟ್ಟರು. ಅವಾಗ ಸುಮಾರು ಜನರು ಮಕ್ಕಳು ಶಾಲೆಗೆ ಎಂಟ್ರಿ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಏನಾಗಿದೆ, ಮಕ್ಕಳು ಊಟಕ್ಕಿಂತ ಮುಂಚೆನೇ ನಾನು ಈ ಶಾಲೆಯಲ್ಲಿ ನಮ್ಮ ಮಗಳನ್ನ ಓದಿಸ್ಬೇಕು, ಮಗನ ಓದಿಸ್ಬೇಕು, ಗಂಡ ಹೆಣ್ಣು ಪರವಾಗಿಲ್ಲ, ಆ ಚಿಂತನೆ ಬಂದೆ. ಈಗೇನಾಗಿದೆ, ಸರ್ಕಾರಿ ಶಾಲೆಯಲ್ಲಿ ಇದ್ರೇನು ಒಂದು ಸವಲತ್ತು ಇರ್ತಕ್ಕಂಥ ಸರ್ಕಾರಿ ಶಾಲೆ ದೂರದಲ್ಲಿದ್ದರೂ ಪರವಾಗಿಲ್ಲ, ಪ್ರೈವೇಟ್ ಶಾಲೆ ಇದ್ದರೂ ಪರವಾಗಿಲ್ಲ, ಅನುದಾನಿತ ಶಾಲೆ. ನಾನು ಐ ಕ್ಯಾನ್ ಗಿವ್ ಎಕ್ಸಾಂಪಲ್, ನನ್ನ ಹತ್ರ ಇದೆ, ನೀವು ಕೂತ್ಕೊಳ್ಳಿ ಬೇರೆ ಟೈಮಲ್ಲಿ ನೋಡಿ, ಈ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಅಂದರೆ, ಎಲ್ಲೂ ಹೋಗಿಲ್ಲ, ಓದ್ತಾ ಇದ್ದಾರೆ, ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅನುದಾನಿತ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಇಲ್ಲ ಒಳ್ಳೆ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ದೂರದಲ್ಲಿ ಓಡ್ತಾ ಇದ್ದಾರೆ. ಯಾಕೆಂದರೆ ರೋಡ್ ಇದೆ, ಬಸ್ ಇದೆ, ಕೈಯಲ್ಲಿ ಸ್ವಲ್ಪ ಕಾಸಿದೆ, ಮಕ್ಕಳನ್ನ ಕರ್ಕೊಂಡು ಹೋಗೋಂಥ ಜ್ಞಾನ ಪರಿಜ್ಞಾನ ಬಂದಿದೆ ಮಕ್ಕಳಿಗೆ, ಅದು ಭಾಳ ಒಳ್ಳೆಯದು. ಅದಕ್ಕೆ ಇವಾಗ ನಾವು ಏನು ಮಾಡಬೇಕಂದ್ರೆ, ಈ ಎಕ್ಸಾಮ್ಸ್ ಕೊಡೋದು ಒಂದು ಕಡೆಗೆ, ನಾವು KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದೆ, ಅದು ಈ 4 ವರ್ಷದೊಳಗೆ ಸುಮಾರು 400% ಕೆಲವು ಕಡೆಗೆ ಅಡ್ಮಿಷನ್ ರೇಟ್ಸ್ ಆಫ್ ಅಡ್ಮಿಷನ್ ಆಫ್ ದ ಸ್ಟೂಡೆಂಟ್ಸ್. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್. ಸೊ 6,000 ಚಿಲ್ಡ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಮಲೆನಾಡು ಭಾಗದಲ್ಲಿ ಒಂದು 3 ಗ್ರಾಮ ಪಂಚಾಯತಿಗೆ 1 KPS ಶಾಲೆ, ಈ ಕಡೆ ನಮ್ಮ ಬಯಲುಸೀಮೆಗೆ ಬಂದಾಗ ಸ್ವಲ್ಪ ದೊಡ್ಡ ದೊಡ್ಡ ಹಳ್ಳಿ ಇರ್ತವೆ, 2 ಗ್ರಾಮ ಪಂಚಾಯತಿಗೆ 1 KPS ಶಾಲೆ ಮಾದರಿಯಲ್ಲಿ ಅವರಿಗೆ ಕೊಟ್ಟಾಗ, ಆ ಮಕ್ಕಳು ಅಲ್ಲಿ ಹೋದಾಗ ಅಲ್ಲಿ LKG UKGನೂ ಶುರು ಮಾಡ್ತಾ ಇದ್ದೀವಿ ಗುಣಮಟ್ಟ ಬೇಕು ಅಂತ. ಯಾಕೆಂದರೆ ಅಂಗನವಾಡಿಯಲ್ಲಿ ಮಕ್ಕಳು ಓದಿದ ತಕ್ಷಣ ಅಂಗನವಾಡಿ 1, 2, 3 ಇಯರ್ಸ್ ಇರ್ತಾರಲ್ಲಿ, ಅಲ್ಲಿ 3 ಇಯರ್ಸ್ ಬರೀ ಪಾಪ ಊಟಕ್ಕೋ ಇಲ್ಲಾಂದರೆ ಫೆಸಿಲಿಟಿಗೋ ಸ್ವಲ್ಪ ಆಟಕ್ಕೆ ಹೋಗ್ತಾರೆ ಹೊರತು ಅವ್ರಿಗೆ ವಿದ್ಯಾಭ್ಯಾಸದ 1ನೇ ಕ್ಲಾಸಿಗೆ ಎಂಟ್ರಿ ಆಗ್ತಕ್ಕಂಥದ್ದು ಏನು ನಾವು ಹೆಲ್ಪ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ವಿ ಆರ್ ಸ್ಟಾರ್ಟಿಂಗ್ LKG UKG ಕೂಡ. ಇಲ್ಲಿ ಏನು ಎಲ್ಲರೂ ಇಲ್ಲಿ LKG UKGಗೆ ಒಳ್ಳೆ ಶಾಲೆಗೆ ಅದಕ್ಕೆ ಕಳಿಸ್ತೀವ, ಮಾಂಟಿಸರಿ ಅನ್ನೋದೇ ಒಂದು ಸಪ್ರೇಟ್ ವಿಭಾಗ ಆಗೋಬಿಟ್ಟಿದೆ. ಈ ಡಿಗ್ರಿ, PUC, ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಇದ್ದಂಗೆ ಮಾಂಟಿಸರಿನೇ ಒಂದು ಗ್ರೂಪ್ ಆಗೋಗಿದೆ. ಈಗೇನು ಮಾಡ್ತಾ ಇದ್ದೆ, ಇದನ್ನೆಲ್ಲ ಒಂದೇ ಕಡೆ ಕೊಟ್ಟರೆ ಆ ಮಗನು ಕೂಡ LKGಯಿಂದ ಹಿಡಿದು 12ನೇ ಕ್ಲಾಸ್ವರೆಗೂ ಒಂದೇ ಕಡೆಗೆ ಓದ್ತಕ್ಕಂಥ ಇಲ್ಲ ಒಂದು ವ್ಯವಸ್ಥೆಯಲ್ಲಿ